Hi everyone, welcome back to my YouTube channel. Gruha Lakshmi Yojana bagge maiti kodutine. Channel ge subscribe agi video ishta adare like namadi. Gruha Lakshmi Yojana mahilayarige 2000 rupay guarantee. Ee yojane sakashu janakke tondare anubhavisuttidare. Elli adar bagge clarify na martini. Yav number ge message mulukopadu anta telisikodutini. Channel ge subscribe agi video ishta adare like namadi. Illi namage helpline number kuda kottidare. 814-75500 ಅದೇ ರೀತಿ ನಿಮಗೆ ಇಲ್ಲೂ ಕೂಡ ಎಸ್ ಎಂ ಎಸ್ ನಂಬರ್ ಅಂತ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಮೆನ್ಷನ್ ಮಾಡ್ಬೋದು. ಇಲ್ಲಿ ಮೇಯ್ನ್ ಆಗಿ ಸಾಕಷ್ಟು ಜನಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತ ಗೊತ್ತಿರಲ್ಲ. ಒಂದು ಸ್ಲಾಟ್ ನ ಬುಕ್ ಮಾಡೋಕ್ಕಾಗುತ್ತೆ. ಸ್ಲಾಟ್ ನ ಬುಕ್ ಮಾಡೋಕ್ಕಾದ್ರೆ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಮೆಸೇಜ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡಿದ್ರೆ 1902 ಬಂದ್ಬಿಟ್ಟು ಕಸ್ಟಮರ್ ಕೇರ್ ಹೆಲ್ಪ್ ಲೈನ್ ಆಗಿರುತ್ತೆ. ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇದ್ರೆ 1902 ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ ರೇಷನ್ ಕಾರ್ಡ್ ನ ಕಾಂಟ್ಯಾಕ್ಟ್ ಎಸ್ ಎಂ ಎಸ್ ಮಾಡೋಕ್ಕೆ ಎರಡು ನಂಬರ್ ಕೊಟ್ಟಿದ್ದಾರೆ. 814-75500, 822-00555. ಈ ಎರಡು ನಂಬರ್ ಕೂಡ ಇರ್ತವೆ. ಈ ಎರಡು ನಂಬರ್ ಗೆ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡಿ. ಯಾವುದೇ ರೀತಿ ನೀಟ್ ಆಗಿ ಓನ್ಲಿ ನಂಬರ್ ಅಲ್ಲಿ ಇರ್ತದೆ ಅಂತ ನಂಬರ್ ನ ಎಂಟ್ರಿ ಮಾಡಿ. ಎಂ ಐ ಸಿ ಆರ್ ಎ ಸಿ ಆರ್ ಅದೇ ರೀತಿ ಯಾವುದೇ ರೀತಿ ಇರೋ ನಂಬರ್ ನ ಎಂಟ್ರಿ ಮಾಡಿಬಿಡಿ. ನೀಟ್ ಆಗಿ ರಿಚೆಕ್ ಕಾರ್ಡ್ ನೋಡ್ಕೊಂಡು ನೀಟ್ ಆಗಿ ಈ ನಂಬರ್ ಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಮಾಡಿ. ಯಾ ರೇಷನ್ ಕಾರ್ಡ್ ನಂಬರ್ ಮಾಡ್ಬೇಕಂದ್ರೆ ಯಾರ್ದು ಮಾಡ್ಬೇಕಂದ್ರೆ ನಿಮ್ಮ ಮನೆಯ ಯಾರು ಯಜಮಾನ ಅಥವಾ ಯಜಮಾನಿ ಯಾರ ಮನೆಯದು ಯಾರು ಇರ್ತಾರೆ, ರೇಷನ್ ಕಾರ್ಡ್ ಅಲ್ಲಿ ಮೊದಲ ಹೆಸರು, ರೇಷನ್ ಕಾರ್ಡ್ ಅಲ್ಲಿ ಮೊದಲ ಹೆಸರು ಯಾರಿರುತ್ತೆ, ಅವರದ್ದೇ ಮೊಬೈಲ್ ನಲ್ಲಿ ಅವರದ್ದೇ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಅಲ್ಲಿ ನೀವು ಹೋಗಿ ಮೆಸೇಜ್ ಅನ್ನು ಕೂಡ ಮಾಡೋಕ್ಕಾಗುತ್ತೆ. ಯಾವುದೇ ರೀತಿ ವಾಟ್ಸ್ಆಪ್ ಮೆಸೇಜ್ ಮಾಡೋಂಗಿಲ್ಲ, ಓನ್ಲಿ ಫಾರ್ ಟೆಕ್ಸ್ಟ್ ಮೆಸೇಜ್. ಓನ್ಲಿ ಟೆಕ್ಸ್ಟ್ ಮೆಸೇಜ್ ನೀವು ಮಾಡಿ ಜಸ್ಟ್ ನಿಮ್ಮ ರೇಷನ್ ಕಾರ್ಡ್ ನ ಎಂಟರ್ ಮಾಡಿ 814-75500 ಈ ನಂಬರ್ ಗೆ ಮಾಡಿ, ಅಥವಾ 877-000-555 ಇದಕ್ಕೆ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಒಂದು ಸ್ಲಾಟ್ ಬರುತ್ತೆ. ಆ ಟೈಮ್ ಅಂತ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡು, ಅದೇ ರೀತಿ ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ ಎಲ್ಲ ಡೀಟೇಲ್ಸ್ ಅಂತ ಕೊಂಡು ಹೋಗಿ ಹತ್ತಿರದ ಗ್ರಾಮ ಒನ್ ಬಾಪೂಜಿ ಕೇಂದ್ರ, ಬೆಂಗಳೂರುವನ್ನು, ಗ್ರಾಮವನ್ನು, ಕರ್ನಾಟಕವನ್ನು, ಬಾಪೂಜಿ ಕೇಂದ್ರಗಳಲ್ಲಿ ನಿಮಗೆ ಅರ್ಜಿನ ಕೂಡ ಸಲ್ಲಿಸಬೇಕಾಗುತ್ತೆ. ಅವರು ನಿಮಗೆ ಮೆನ್ಷನ್ ಮಾಡ್ತಾರೆ ಯಾವ ಕೇಂದ್ರದಲ್ಲಿ ಹೋಗಬೇಕು, ಲೊಕೇಶನ್ ಅಲ್ಲಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ, ನೋಡಬಹುದು. ನಿಮಗೆ ಯಾವ ರೀತಿ ಇರುತ್ತಂದ್ರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಯಾವ ರೀತಿ ಯೋಜನೆ ಜಾರಿ ಮಾಡೋದು ಯಾವ ರೀತಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಕೆಳಗಡೆ ಬಂದ್ರೆ ನೋಡಿ ಫಾರ್ಮ್ ಯಾವ ರೀತಿ ಫಾರ್ಮ್ ಇದೆ ಅಂತ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ಸರಿ, ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ರೀತಿ ಅವ್ರ ಫಾರ್ಮ್ ಫಿಲ್ ಅಪ್ ಮಾಡ್ಕೊಂಡ್ರೆ ಎಂಟ್ರಿ ಮಾಡ್ತಾರೆ, ಆಧಾರ್ ಸಂಖ್ಯೆ, ಗೆದಾರ್ ಸಂಖ್ಯೆ ಎಲ್ಲ ಇದೆ, ನೋಡಿ ನೋಡ್ಬೋದು ಈ ರೀತಿ ಇರುತ್ತೆ. ಅದನ್ನ ಕೂಡ ಅಫಿಷಿಯಲ್ ವೆಬ್ಸೈಟ್ ಗೃಹಲಕ್ಷ್ಮಿ ಸ್ಕೀಮ್ ಡಾಟ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವ ರೀತಿ ಕ್ಯಾಟಗರಿ ಏನು ಇರುತ್ತೆ ಅಂತೆಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ, ಅದನ್ನ ನೋಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.